ಮಸೀದಿನ ಕಳಿಸಲ್ಲ, ಡೀಸೆಲ್ ಕಾಸಿಲ್ಲ, ರೆಡ್ ಬಸ್ ಅಲ್ಲಿ ಎಲ್ಲಾ ಗಾಡಿ ಖಾಲಿ ಸರ್. ಮೋದಿ ಮಾಡಿ ಏನೋ ಕೊಡ್ತಾರೆ ತಿಂತಾ ಇದೀವಿ, ಅದ್ರ ಬಾಯಿಗೂ ಮಣ್ಣಾಗ್ತಾ ಇದಾರೆ ಇವ್ರು. ಆಟೋರು ಹಾಳ ಹೋಗ್ಬಿಟ್ರು ಬಾಬಾ, ಸರ್ ನಿತ್ಕೊಳಕ್ ಜಾಗ ಇಲ್ಲ, ಹೋಗ ಅಂತಾರೆ. ಕ್ಯಾನ್ಸಲ್ ಮಾಡಿ ವಿಟ್ನೆಸ್ ಬಿಡಿ, ನಮ್ಗೆ ತೊಂದರೆ ಇಲ್ಲ. ನೀನ್ ಕಾಲ್ ಹೋಗ್ತೀವಿ ನಾವು. ಇಲ್ಲಿ ಬಸ್ಗಳು ನೋಡಿಲ್ಲ, ಕಂಡೆಡ್ ಅವ್ರು ಪಾಪ ಹಾಳಾಗ ಹೋದ್ರು. ಮಾಡ್ಬೋದ ಇವ್ರು, ಕತ್ತಿಬಲ್ಲಿ ಕತ್ತಿಬಲ್ಲಿ, ಮಂಡ್ಯ ಅಂದ್ರೆ ಮಂಡ್ಯ, ಮದ್ದೂರು ದೇವಸ್ಥಾನ, ಅದು ಇದು ಕೊಟ್ಬಿಟ್ರೆ ನಾವ್ ಎಲ್ಲಿ ಸರ್ ಹೋಗೋದು? ಎಲ್ಲಿ ಸ್ವಾಮಿ ನೀವೇ? ಏನಿಲ್ಲ, ನಾವು ಕಳ್ಸಲ್ಲ, ಓದಿಸಿದ್ರೆ ನಾವು ಕಳ್ಸಲ್ಲ, ನಾನು ಬ್ಯಾಡ ಅಂದ್ಬಿಡ್ತೀವಿ. ಆ ಹೊಡೆದಾಟ್ಗಳು ಧರ್ಮಸ್ಥಳ ಹೊಡೆದಾಟ್ಗಳು ಸ್ವಾಮಿ, ಏನು ಹೊಡೆದವ್ರೆ ಅಂತ ಡ್ರೈವರ್ ಕಂಡಿಡ್ರು ಪಾಪ. ಹಂಗ್ ಹೊಡೆದವ್ರೆ ಹೊಡಿಬೋದಾ? ಹೇಳಿ ಸರ್, ನೀವೇ ಮೈಸೂರು ಗಾಡಿಲಿ ನಿಂತೋದು, ಮಂಡ್ಯ ಗಾಡಿ ನಿಂತೋದು, ಕೋಲಾರ ಗಾಡಿ, ಮುಳ್ಬಾ ಗಾಡಿಗಳೆಲ್ಲ ಹಾಳಾಗೋದು ಸರ್. ಏನು ಎಲ್ಲ ನಿಂತವ್ ಸರ್ ಪಾಪ, ಏನ್ ಲೋಡ್ಗಳೇ ಇಲ್ಲ. ಕಂಡೆಡ್ ಅವ್ರಿಗೆ ಕಾಸಿಲ್ಲ, ಡೀಸೆಲ್ ಕಾಸಿಲ್ಲ, ರೆಡ್ ಬಸ್ ಅಲ್ಲಿ ಏನಿಲ್ಲ ಪಾಪ. ಎಲ್ಲ ಹೋಯ್ ಸರ್ ಅದ್ ಪಾಪ, ಬೇಳೆ ತೊಗರಿ ಬೇಳೆ ಆ ಬೆಲೆ ಅಕ್ಕಿ ಬೆಲೆ ಜಾಸ್ತಿ ಆಯ್ತು. ಎಲ್ಲಿ ಸರ್ ನಾವು ಹೋಗೋದು? ಹೇಳಿ, ಮೋದಿ ಮಾಡಿ ಏನೋ ಕೊಡ್ತಾರೆ ತಿಂತಾ ಇದೀವಿ, ಅದ್ರ ಬಾಯಿಗೂ ಮಣ್ಣಾಗ್ತಾ ಇದಾರೆ ಇವ್ರು. ಹೇಳಿ ಸರ್, ನೀವೇ ಆಟೋಗಳವ್ರು ಹಾಳಾಗೋದ್ರ? ಆಟೋರು ಹಾಳಾಗ ಹೋಗ್ಬಿಟ್ರು ಪಾಪ, ಅವ್ರ ಹೆಂಡತಿ ಮಕ್ಕಳು ಸರ್, ಅವ್ರ ಹೆಂಡತಿ ಮಕ್ಳು ಏನ್ ಮಾಡೋದು ಹೇಳಿ ಸರ್? ನಿಮ್ಗೆ ಯಾವ್ದು ಅವ್ರ ಬಗ್ಗೆ ಹೆಂಡತಿ ಮಕ್ಳು ಫೀಸ್ ಏನು, ಬಟ್ಟೆ ಏನು, ಬರೆ ಏನು, ಮಕ್ಕಳಿಗೆ ಮಾಡ್ಬೇಕು ಅವರು? ನಾನು ತಪ್ಪು ತಿಳ್ಕೊಬೇಡಿ, ಹೆಚ್ಚಿಗೆ ಹೆಸರು ಮಾಡಿ ಮಕ್ಕಳಿಗೆ. ಎಷ್ಟೊಂದು ಮಕ್ಳು ಇದಾರೆ, ಅವ್ರು ಮಾಡು, ನಾವು ಒಪ್ಕೋತೀವಿ. ನಿಮ್ಗೆ ಕಾಲ್ ಮುಕ್ತಿ ಬೇಕಂದ್ರೆ ಈ ತರ ಮಾಡೋದು ಸರಿಯಿಲ್ಲ. ಮಾಡೋದಿಷ್ಟ ಬರ್ಲಿ ಸರ್, ಅವಲ್ಲಿ ಹಾಕಿದ್ದೀವಿ, ಬಂದಿದ್ದೀವಿ, ಹಾಗೇನ್ ಹಾಕಿದ್ದೀವಿ ಹೇಳಿ. ಇವ್ರು ಬರ್ಲಿ ಪಾಪ ಅಂತ ಹಾಕಿದ್ದೀವಿ. ಕಂಡೆಡ್ ಅವ್ರಿಗೆ ಇಲ್ಲ ಪಾಪ, ಏನೂ ಇಲ್ಲ ಅವ್ರಿಗೂ. ಲೋಡ್ ಅವ್ರಿಗೆ ಏನು ಇಲ್ಲ, ನೂರು ರೂಪಾಯಿ ನಿಮ್ಗೆ ಸಂಬಂಧ ಮಾಡಿ 200 ರೂಪಾಯಿ ಆಗಲ್ಲ. ಈಗ ನಾವು ಹೆಂಗೆ ಹೆಂಡತಿ ಮಕ್ಕಳು ಸಾಕೋದು? ಹೇಳಿ ಸರ್, ನೀವೇ ನಾವಿಲ್ಲಿ ಏಜೆಂಟ್ ಸರ್, ನಾವಿಲ್ಲಿ ಕಲಾಸ್ಪಾಲದಲ್ಲಿ ಏಜೆಂಟ್ ನಾವು. ಹೌದು ಸ್ವಾಮಿ, ಪಾಪ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ಬಿಟ್ಟಿದೆ. ಲೋಕಲ್ ಬಿಟ್ಬಿಟ್ಟಿದ್ರೆ ನಮ್ಗೆ ಏನು ಆಗ್ತಾ ಇಲ್ಲ, ಲೋಕಲ್ ಬಿಡಬೇಕು. ಇವಾಗ ವರ್ಷ ಲೋಕಲ್ ಬಿಡಿ, ನಮ್ಗೆ ತೊಂದರೆ ಇಲ್ಲ. ಯಾವ ಬೆಟ್ಟಗಳು, ಆ ಬೆಟ್ಟ, ಈ ಬೆಟ್ಟ, ಮೈಸೂರು ಬೆಟ್ಟ, ಆ ಬೆಟ್ಟ, ಈ ಬೆಟ್ಟ ನೋಡಿದ್ರೆ ಬೆಳಗಾವಿ ಸರ್, ನಿತ್ಕೊಳಕ್ ಜಾಗ ಇಲ್ಲ. ಗಂಡಸರು ಹೋದ ನಿತ್ಕೊಳಕ್ ಜಾಗ ಇಲ್ಲ. ಏ ಹೋಗ ಅಂತಾರೆ ಅಂತಾರೆ ಉಡುಪಿ. ಎಲ್ಲಿ ಸರ್ ಇದೆ? ಯಾರೋ ಯಾರೋ ತುಂಬ್ಕೊತಾರೆ. ಲೋಕಲ್ ಬಸ್ ಅಲ್ಲಿ ಹೋಗ್ತೀವಿ ನಾವು, ಟಿಎನ್ಎಂ ಅಂತ ಇಳಿದೀವಿ. ಸಿಕ್ಕೋದೋ ಇಲ್ಲ ನಮ್ಗೆ, ಅಲ್ಲಿ ನಮ್ ಸೀಟ್ ಅಲ್ಲಿ ಬಂದು ಕುತ್ಕೊಂತಾರೆ. ಏ ನಮ್ ಸೀಟ್ ಬಿಡ ಅಂತಾರೆ, ಕಿತ್ತಾಡೋದೇನು ಅವೆಲ್ಲ ಮಾಡ್ಬೋದಾ? ಹೇಳಿ ಸರ್, ನೀವೇ ಏನ್ ಧರ್ಮನ ನ್ಯಾಯನ? ಸಿಟಿ ಒಳಗೆ ಹೋಗ್ಬಿಟ್ಟಿದ್ರೆ ನಮ್ಗೆ ಯಾರಿಗೂ ಬಂದೇ ಇಲ್ಲ, ಎಲ್ಲಾರು ಕರೆಕ್ಟ್ ಆಗಿ ಇರ್ತಾ ಇದೀವಿ. ಕೇಳಿ ಸರ್, ಕ್ಯಾನ್ಸಲ್ ಮಾಡಿ ವಿಟ್ನೆಸ್ ಬಿಡಿ, ನಮ್ಗೆ ತೊಂದರೆ ಇಲ್ಲ. ಮನೆಯಾಗಿರೋ ಈಸರಲ್ಲೂ ಈಶಾ ಬಂದ್ಬಿಟ್ಟಾರ ಇವಾಗ, ಗೊತ್ತಾ? ಒಬ್ರು ಇಲ್ಲ ಗಣಸ ಬಾಳೆ ಬಂದೆ ಸ್ವಾಮಿ. ಮಕ್ಕಳಿದಾರಲ್ಲ ಎಜುಕೇಶನ್ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಅವ್ರು ಮಾಡು. ನೀನ್ ಕಾಲ್ ಹೋಗ್ತೀವಿ ನಾವು. ನೀನ್ ಈ ತರ ಮಾಡ್ಬಿಟ್ಬಿಟ್ಟು ಅನಾದಿಗತೆ ಮಾಡ್ಬಿಟ್ಟಿದ್ಯಲ್ಲ ನಮ್ಮನೆಲ್ಲ. ಹೇಳಿ ಸರ್, ನೀವೇ ಒಂದು ಸೀಟ್ ಹಾಕಲ್ಲ ಸರ್. ಒಂದು ಹೆಣ್ಸ್ ಬಂದ್ರೆ ಗಂಡಸ್ ಬಂದ್ರೆ ಅವ್ರ ಜೊತೆ ಹಾಕೊಂಡು ಹೋಗ್ಬಿಡ್ತಾರೆ. ಏ ಬಾ ಅಲ್ಲಿ ಕಾಸು ಹೋಗೋಣ ಅಂತ. 50 ಸೀಟು ನೀವು ಮೀರಿ ಬೇಕಂದ್ರೆ 20 ಸೀಟ್ ಹಾಕಲ್ಲ ಗಾಡಿನಾಗ. ಹೇಳಿ ಸರ್, ನೀವೇ ಇಲ್ಲ ಖಾಲಿ ಸರ್, ಎಲ್ಲಾ ಗಾಡಿ ಖಾಲಿ ಸರ್, ಎಲ್ಲಾ ಗಾಡಿನು. ನೀನ್ ಬಂದಿದ್ಯಾ, ನೀನ್ ಮಾಡ್ತಾ ಇದ್ಯಾ, ನೀನ್ ಬಂದ ಸರಿ ಹೇಳ್ತಾ ಇಲ್ಲ. ನೀನ್ ಮಾಡು ಈ ತರ ಮಾಡು, ನಿನ್ಗೆ ಎಲ್ಲ ಆಗುತ್ತೆ, ರೂಲ್ ಆಗುದು. ಲಾಂಗ್ ಎಲ್ಲ ಕಟ್ ಮಾಡಪ್ಪ, ಎಲ್ಲಾರು ಬರ್ತಿದ್ದೆ ನಾವು. ನಾವು ಮಕ್ಕಳು ಫೀಸ್ ಕಟ್ಬೇಕು, ಮನೆ ಸಂಸಾರ ನೋಡ್ಬೇಕು, ಹೆಂಡತಿ ಮಕ್ಕಳು ನೋಡ್ಬೇಕು. ಎಲ್ಲಿಂದ ನೋಡ್ತೀಯ ಇದೆಲ್ಲ ಮಾಡಿದ್ರೆ? ಕರೆಂಟ್ ಬೇರೆ ಜಾಸ್ತಿ ಮಾಡಿದ್ದಾರೆ, ಇವೆಲ್ಲ ಮಾಡ್ಬಾರ್ದು ಸರ್. ಯಾರು ಬೈಜಾಪ್ ಸರ್ಕಾರ ಮಾಡಲ್ಲ ಬಿಡಿ ಸರ್, ಮೋದಿ ಮಾಡಲ್ಲ, ಬಡವ್ರಿಗೆ ಸಪೋರ್ಟು. ಹೌದು ಸರ್, ನೀವು ಗೆದ್ದಿದ್ದೀರಾ, ಲೋಕಲ್ ಬಿಡಿ, ಪಠ್ಯ ಹೊಡೀರಿ, ಒಂದು ಏನೋ ಬಸ್ ಪಠ್ಯ ಹೊಡೀರಿ ಬಿಡಿರಿ. ಒಂದು ರೂಟ್ ಗೆಲ್ಲ ಗಾಡಿ, ಮೂರು ಗಾಡಿ, ನಾವು ಬೇಡನಲ್ಲ. ಅತಿ ಬೆಲೆಗೆ ಬಿಡಿರಿ, ಕೇಳಿ ಸರ್, ಸಿಕ್ಕಿ ಬಿಡಬಾರ್ದು. ಹೆಂಗ್ ಹೇಳಿ, ಹೆಂಡಿ ಮಕ್ಕಳು ಹೆಂಗ್ ಸಾಕೋದು, ಹೆಣ್ಣು ಮಕ್ಕಳು ನಮ್ಮ ಮಕ್ಕಳಿಗೆ, ನಮ್ಮ ಮಗನಿಗೆ ಹೆಂಗ್ ಸಾಕ್ತಾರೆ ಅವರಲ್ಲಿ ಹೇಳಿ. ಎಲ್ಲಾರ್ಗು ಅಷ್ಟೇ, ಒಬ್ಬರಿಗೆಲ್ಲ, ಎಲ್ಲೋ ದೇಶವ್ರಿಗೆ ಹೆಂಗ್ ಸಾಕ್ತಾರೆ ಮಕ್ಕಳಿಗೆ. ನೀನ್ ಒಳ್ಳೇದಾಗುತ್ತ, ಇದು ಮಾಡಿದ್ರೆ ಒಳ್ಳೇದಾಗುತ್ತಾ? ನೀನ್ ಇದು ಮಾಡೋ, ಸಂತೋಷ ಬಿಡ್ತೀವಿ ನಾವು. ನೀನು 5 ವರ್ಷಕ್ಕೂ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಹೌದು.